హాయ్ ఫ్రెండ్స్, వెల్కమ్ బ్యాక్ టు ది ఛానల్ పూజాస్ వర్డ్ ఇన్ కన్నడ. ఫ్రెండ్స్, నిన్నే మాఘ ಹುಣ್ಣಿಮೆ ಇತ್ತು, ಅಂದ್ರೆ ಮಾಘ ಮಾಸದ ಕೊನೆ ಹುಣ್ಣಿಮೆ ಇದ್ದಿದ್ದರಿಂದ ಒಂದು ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲಲ್ಲಿ ಕುಂಭಾಭಿಷೇಕ ಮಾಡ್ತಾಯಿದ್ರು. ಸೊ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನಗೂ ಒಂದು ಕುಂಭನ ಅಂದರೆ ಕಳಸನ ಕೊಟ್ಟರು ಹೊತ್ಕೊಳ್ಲಿಕ್ಕೆ, ಅಂದರೆ ಇಟ್ಕೊಳ್ಲಿಕ್ಕೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಅದ್ರದ್ದೊಂದು ಕೆಲವೊಂದು ಕ್ಲಿಪ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ತಾಯಿ ದರ್ಶನ ಮಾಡ್ಕೊಳ್ಳಿ. ಆ ದೇವ್ರ ಹೆಸರು ಬಂದುಬಿಟ್ಟು ಕೆಂಪಮ್ಮ ದೇವಿ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಾ, ಈ ಥರ ಕಳಸನ ತೊಗೊಂಡೋಗಿ ಮೇಲೆ ಗೋಪುರ ಇರುತ್ತೆ ಅಲ್ಲ, ಅಂದರೆ ಮೇಲೆ ದೇವ್ರದ ಗೋಪುರದ ಮೇಲೆ ಕಳಸ ಇರುತ್ತಲ್ಲ, ಸೊ ಅಲ್ಲಿಗೆ ಈ ಕಳಸದ ನೀರನ್ನೆಲ್ಲ ಹಾಕ್ತಾರೆ. ಇದು ಈ ಟೆಂಪಲಲ್ಲಿ 30 ಇಯರ್ಗೆ ಒಂದ್ಸಲ ಮಾಡ್ತಾರಂತ. ಸೊ ತುಂಬ ಗ್ರ್ಯಾಂಡಾಗಿ ಮಾಡಿದರು ಈ ಸಲ ಸೆಲೆಬ್ರೇಷನ್ ಅಂತೂ. ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಹೋಗಿ ಬಂದಿದ್ದು ಟೆಂಪಲ್ಗೆ. ಯಾವುದೇ ಟೆಂಪಲ್ಗೆ ಹೋದ್ರೂ ತುಂಬ ಮೆಂಟಲಿ ಪೀಸ್ನೆಸ್ ಅನ್ನೋದು ಸಿಗುತ್ತೆ ನಮಗೆ. ಸೊ ನೋಡಿ ಅಲ್ಲಿ ಸ್ಟೆಪ್ಸ್ ಥರ ಮಾಡಿದ್ದಾರೆ, ಮರದಲ್ಲಿ ಮಾಡಿರೋದು ಸ್ಟೆಪ್ಸ್ ಥರ. ಸೊ ಅಲ್ಲಿ ಒಬ್ಬೊಬ್ಬರೇ ಹತ್ತುಬಿಟ್ಟು ಮೇಲೆ ಹೋಗಿ ಹಾಕಿ ಬರ್ತಾರೆ ಕಳಸದ ನೀರನ್ನ. ಸೊ ನೋಡಿ ಈ ಥರ ಕಳಸದನ್ನ ನೀರನ್ನ ಮೇಲಿಂದ ತೊಗೊಂಡೋಗಿ ಒಬ್ಬೊಬ್ಬರೇ ಕೊಡ್ತಾರೆ. ಅವ್ರು ಈ ಥರ ಗೋಪುರದ ಮೇಲೆ ಇರೋವಂಥ ಕಳಸಕ್ಕೆ ಈ ಥರ ಹಾಕ್ತಾರೆ. ಆ ಕೆಳಗಡೆ ಬಿದ್ದಿರೋವಂಥ ನೀರು ನಮ್ಮ ತಲೆ ಮೇಲೆ ಬಿದ್ದರೆ ತುಂಬ ಒಳ್ಳೆಯದಂತೆ. ನೋಡ್ತಾ ಇದ್ರಲ್ಲ, ಈ ಓಮಕ್ಕೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಮತ್ತು ಒಂಬಾಳೆ ಬಟ್ಟೆ ಹೊಸ ಬಟ್ಟೆಗಳು ಅಂದರೆ ಸೀರೆ ಇವನ್ನೆಲ್ಲ ಹಾಕಿ ಹೋಮ ಮಾಡಿರೋದು ಇದನ್ನು. ಇದು ನೋಡಿ ಫ್ರೆಂಡ್ಸ್, ಅಮ್ಮವಾರದ ಚಿತ್ರನ ರಂಗೋಲಿಯಲ್ಲಿ ಡಿಸೈನ್ ಮಾಡಿರೋದು ಅಂದರೆ ಬಿಡಿಸಿರೋದು. ಸೊ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಇಲ್ಲಿ ನವರಾತ್ರಿ ಉತ್ಸವ ಮಾಡಿದಾಗ ಇದೇ ಥರ ಒಂದೊಂದು ಹಬ್ಬದ ದಿನ ಒಂದೊಂದು ಥರದ ಚಿತ್ರನ ಹಾಕ್ತಾ ಇರ್ತಾರೆ ಕೆಂಪದಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.
ಮತ್ತೆ ಒಂದು ಒಳ್ಳೆ ವಿಡಿಯೋ ಇಟ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.